ಡಿಕೆ ಶಿವಕುಮಾರ್ कर्नाटक प्रदेश कांग्रेस अध्यक्षर आदमे कांग्रेस परिस्थिति नोड़ और गाबरी होगिद्दारे और पक्षदल्लिद्दोरु याव पक्षक्के होग्तारो एल्लि उळितारो ओंदवरिगे अर्थ आग्तिल्ल। ಹಾಗಾಗಿ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ದೇಶದಲ್ಲಿ ನಿರ್ನಾಮ ಆಗ್ತಾ ಇರಂತ ಸಂದರ್ಭದಲ್ಲಿ ಮುಳುಗೋಗಂತ ಹಡಗಿನಲ್ಲಿ ಯಾವ ಕಾಂಗ್ರೆಸ್ಸಿಗರು ಉಳಿತಾರೆ? ಹೋಗ್ತಾ ಇದ್ದಾರೆ ಚಲ್ಲಾಪಿಲ್ಲಿಯಾಗಿ ಹೆಂಗಾರೋ ಒಂದು ರಾಜಕಾರಣದಲ್ಲಿ ನಾವು ಕೂಡ ನಮ್ಮ ಒಂದು ವ್ಯವಸ್ಥೆಯನ್ನು ಉಳಿಸ್ಕೋಬೇಕು, ನಮ್ಮ ಜೀವನವನ್ನು ಕಾಪಾಡಿಕೊಳ್ಳಬೇಕು, ರಾಜಕೀಯ ಕ್ಷೇತ್ರನ ಉಳಿಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಇರೋರು ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ। ಅವರು ಖುಷಿ ಬಂದಂತ ಪಕ್ಷಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ। ಮುಳುಗೋಗಂತ ಹಡಗಲ್ಲಿ ಕಾಂಗ್ರೆಸ್ ಇದೆ, ಅದರಲ್ಲಿ ಇರೋದಕ್ಕೆ ಯಾವ ಕಾಂಗ್ರೆಸ್ಸಿಗರು ಇಷ್ಟಪಡ್ತಿಲ್ಲ। ಈ ಮಧ್ಯೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರದು ಒಂದು ರೀತಿಯ ಸ್ಪರ್ಧೆ। ಮುಳುಗೋ ಬದುಕಕ್ಕೆ ನೋಡ್ರಿ, ಮುಂಚೆ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ। ಕಾಂಗ್ರೆಸ್ಸಿಗೆ ಯಾರೂ ಇನ್ನು ಮುಖ್ಯಮಂತ್ರಿ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ। ಆದರೆ ಮುಖ್ಯಮಂತ್ರಿ ಆಗ್ತೀವಿ ಅಂತ ಅವರಿಬ್ಬರಿಗೆ ಇವತ್ತೊಂದು ರೀತಿ ಕನಸು ಬೀಳ್ತಾ ಇದೆ, ಹಗಲು ಕನಸು। ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಅವರು ಮುಖ್ಯಮಂತ್ರಿಗಳಾಗೋ ಪ್ರಶ್ನೆ ಇಲ್ಲ। ಇನ್ನೊಂದು ಮಾನ್ಯ ಸಿದ್ದರಾಮಯ್ಯನವರು ಅವರೇ ಹೇಳಿಕೆ ಕೊಡ್ತಾರೆ, ನಾನು ಮುಂದಿನ ಮುಖ್ಯಮಂತ್ರಿ ಅಂತ। ಜನ ಓಟ್ ಕೊಡೋದು ಬೇಡ, ಚಾಮುಂಡೇಶ್ವರ ಸೋತರು, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು, ಕೇಂದ್ರ ಶಾಸಕರು ತೀರ್ಮಾನ ಮಾಡೋದು ಬೇಡ ಅಥವಾ ಕೇಂದ್ರ ನಾಯಕರು ಹೇಳೋದು ಬೇಡ, ನಾನೇ ಮುಖ್ಯಮಂತ್ರಿ। ಇದು ಈ ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ, ಇದನ್ನು ಕಾಂಗ್ರೆಸ್ಸಿಗರು ಒಬ್ಬರಾದರೂ ಇದು ಖಂಡನೆ ಮಾಡ್ತಾ ಇದ್ದಾರಾ? ನಾನೇ ಮುಖ್ಯಮಂತ್ರಿ ಅಂತ ಹೇಳಿದಾಗ ಕಾಂಗ್ರೆಸ್ಸಿಗರಾರು ಖಂಡನೆ ಮಾಡ್ಬೋದಿತ್ತು, ನಮ್ಮ ಪಕ್ಷದ ವ್ಯವಸ್ಥೆ ಇದಲ್ಲ, ಯಾಕೆಂದರೆ ಸಿದ್ದರಾಮಯ್ಯವ್ರು ಒಂದು ಪಕ್ಷದಲ್ಲಿ ಇದು ಗೊತ್ತಿಲ್ಲ ಅವರಿಗೆ। ಹಾಗಾಗಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ಗವರು ದಮ್ ಅಂತ ಮಾತಾಡ್ತಿರ್ತಾರೆ, ದಮ್ ಇದ್ದರೆ ಹೇಳಿ, ಡಿ ಕೆ ಶಿವಕುಮಾರ್ ದಮ್ ಇದ್ದರೆ ಸಿದ್ದರಾಮಯ್ಯವ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ, ನೀನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋಂಥ ಅಧಿಕಾರ ನಿನಗಿಲ್ಲ, ಯಾವ ಕಾರಣಕ್ಕೂ ನೀನು ಈ ರೀತಿ ನಾನೇ ಮುಂದಿನ ಮುಖ್ಯಮಂತ್ರಿ ಹೇಳಬೇಡ, ನಾನು ಹೇಳ್ತಿದ್ದೀನಲ್ಲ, ಆ ಪಕ್ಷ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಇಲ್ಲ। ಆದರೂ ಕೂಡ ಒಂದು ವ್ಯವಸ್ಥೆನೇ ಕಾಂಗ್ರೆಸ್ನಲ್ಲಿಲ್ಲಲ್ಲ, ಯಾರೇನು ಬೇಕಾದ್ರೆ ಹೇಳ್ಕೋಬೋದು ಅಂತ ಪರಿಸ್ಥಿತಿ ಇದೆ। ಹಾಗಾಗಿ ಮುಳುಗೋಗ್ತಾರೆ ಅಂತ ಹಡಗು ಆ ಕಾಂಗ್ರೆಸ್ನಲ್ಲಿರೋಂಥ ಎಲ್ಲರೂ ಕೂಡ ಬಿ ಜೆ ಪಿ ಬರ್ತಿದ್ದಾರೆ, ಅದ್ರಾಗೆ ನನ್ನ ಮನೆಯಲ್ಲಿ